15/8/2023 ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಕುರಿತು ಪೂರ್ವಭಾವಿ ಸಭೆ ಜರುಗಿತು. ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ತಹಶೀಲ್ದಾರ್ ಎಸ್ಎಸ್ ನಾಯಕಲ್ ಮಠೇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಪೂರ್ವಭಾವಿ ಸಭೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಕೋಲಾರ ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಸರ್ಕಾರದ ಆದೇಶದನ್ವಯ 76ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ದಿನಾಂಕ 15/8/2023 ಬೆಳಗ್ಗೆ 9 ಗಂಟೆಗೆ ಕೋಲಾರ ಪಟ್ಟಣದ ಎಂಪಿಎಸ್ ಶಾಲೆ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸುವುದು. ಪಟ್ಟಣದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಬೆಳಗ್ಗೆ 7:30 ಒಳಗಾಗಿ ಧ್ವಜಾರೋಹಣ ಮುಗಿಸಿಕೊಂಡು ಎಂಪಿಎಸ್ ಶಾಲೆಯ ಆವರಣದಲ್ಲಿ ಬೆಳಗ್ಗೆ 8:30 ಗಂಟೆಗೆ ಹಾಜರಿರಲು ಹಾಗೂ ಧ್ವಜಾರೋಹಣದ ವೇಳೆಯಲ್ಲಿ ಶಿಷ್ಟಾಚಾರದ ಪ್ರಕಾರ ಕಾರ್ಯಕ್ರಮವನ್ನು ಜರುಗಿಸುವುದು. ವೇದಿಕೆಯ ಮೇಲೆ ಕೋಲಾರ ತಾಲೂಕಿನಲ್ಲಿ ಗ್ರೇಡ್ 1 ಅಧಿಕಾರಿಗಳು ಮಾತ್ರ ಕುಳಿತುಕೊಳ್ಳುವುದು. ಕಾರ್ಯಕ್ರಮದ ನಿರೂಪಣೆಯನ್ನು ಸಜ್ಜನ್ ಸರ್ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಕೋಲಾರ ಇವರಿಗೆ ನಿರೂಪಣೆ ಮಾಡುವ ಜವಾಬ್ದಾರಿ. ರಾಷ್ಟ್ರ ಧ್ವಜದ ವೇದಿಕೆ ವ್ಯವಸ್ಥೆ ಹಾಗೂ ಮೈದಾನಕ್ಕೆ ಪೆಂಡಾಲ್ ಕುರ್ಚಿ ಮೈಕ್ ವ್ಯವಸ್ಥೆಯನ್ನು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಕೃಷ್ಣ ಮೇಲ್ದಂಡೆ ಯೋಜನೆ ಪುನರ್ವಸತಿ ವಿಭಾಗ ನಂಬರ್ 6 ಕೋಲಾರ ಇವರಿಗೆ ನಿರ್ವಹಿಸಲು ಮೈದಾನದ ಸ್ವಚ್ಛತಾ ವ್ಯವಸ್ಥೆ ಮೈದಾನಕ್ಕೆ ಕೆಂಪು ಮಣ್ಣು ಹಾಕುವುದು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಅಲ್ಪೋಪಾರ ಹಣ್ಣು ವಿತರಣೆ ವ್ಯವಸ್ಥೆಯನ್ನು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ವ್ಯವಸ್ಥೆ ಮಾಡುವುದು. ಧ್ವಜವನ್ನು ಕಟ್ಟುವ ವ್ಯವಸ್ಥೆಯನ್ನು ಜಿಐ ಗೋಡ್ಯಾಳ್ ಸಿಆರ್ಪಿ ಕೋಲ್ಹಾರ್ ಇವರು ನಿರ್ವಹಿಸುವುದು. ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ವಿವಿಧ ರಂಗದಲ್ಲಿ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗುವ ಸ್ಥಳದಲ್ಲಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಹಾಗೂ ಆಂಬ್ಯುಲೆನ್ಸ್ ಸೇವೆಯನ್ನು ತಾಲೂಕು ಆರೋಗ್ಯ ಅಧಿಕಾರಿಗಳು ಕೋಲ್ಹಾರ ಇವರು ನಿರ್ವಹಿಸಲು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಪೊಲೀಸ್ ಇಲಾಖೆಯವರು ಕ್ರಮ ವಹಿಸುವುದು ಮತ್ತು ಪಿಎಸ್ಐ ಕೋಲ್ಹಾರ್ ಇವರು ತಹಶೀಲ್ದಾರರು ಧ್ವಜಾರೋಹಣ ಮಾಡಿದ ಮೇಲೆ ಗೌರವ ರಕ್ಷಣೆ ನೀಡಲು ಸದರಿ ಕಾರ್ಯಕ್ರಮಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಸೇರಿದಂತೆ ಸರ್ಕಾರಿ ಇಲಾಖೆಯ ಮುಖ್ಯಸ್ಥರು ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಿರಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವೀರೇಶ್ ಶೆಟ್ಟಿ ಪಿಎಸ್ಐ ಪ್ರವೀಣ್ ಕುಮಾರ್ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಹಲವು ಸದಸ್ಯರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೋಲಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೂ ಮಾನ್ಯ ಸರ್ಕಾರದ ಆದೇಶದಲ್ಲಿ 75ನೇ ಅಮೃತ ಮಹೋತ್ಸವ ಪ್ರಯುಕ್ತ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ವೇಳೆಯಲ್ಲಿ ಶಿಷ್ಟಾಚಾರ ಪ್ರಕಾರ ಕಾರ್ಯಕ್ರಮವನ್ನು ಜರುಗಿಸಲು ತೀರ್ಮಾನಿಸಲಾಯಿತು ಹಾಗೂ ವೇದಿಕೆಯಾಗಿದೆ ಕೋಲಾರದ ಗ್ರೇಡ್ 1 ಅಧಿಕಾರಿಗಳು ಮಾತ್ರ ಕುಳಿತುಕೊಳ್ಳಲು ತೀರ್ಮಾನಿಸಲಾಯಿತು. ಕೋಲಾರ ಪಟ್ಟಣದ ಎಲ್ಲ ಶಾಲೆ ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಐತಿಹಾಸಿಕ ನಗರಿ ಖ್ಯಾತಿಯ ವಿಜಯಪುರದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾದ ಶ್ರೇಯ ಆಸ್ಪತ್ರೆಯಲ್ಲಿ ಸಕಲ ಸೌಲಭ್ಯಗಳು ಅಲ್ಲದೆ ಜಾಗತಿಕ ಶ್ರೇಷ್ಠತೆಯಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆಯನ್ನ ನೀಡುತ್ತಿದ್ದು ಅತ್ಯಾಧುನಿಕ ಸೌಲಭ್ಯಗಳು ಉಪಕರಣಗಳೊಂದಿಗೆ ಸುಸಜ್ಜಿತವಾಗಿರುವ ಶ್ರೇಯ ಆಸ್ಪತ್ರೆಯು ಆರೋಗ್ಯ ರಕ್ಷಣೆಯ ಆದ್ಯತೆಯ ತಾಣವಾಗಿದೆ. ಇನ್ನು ಅದ್ಭುತ ಸಮಗ್ರ ಆರೋಗ್ಯ ಸೇವೆಯನ್ನ ಒದಗಿಸುತ್ತಿದೆ. ಆಸ್ಪತ್ರೆಯಲ್ಲಿ ಅರ್ಹತೆ ಮತ್ತು ಅನುಭವಿ ವೈದ್ಯಕೀಯ ವೃತ್ತಿಪರರು ಹೊಂದಿದ್ದು ರೋಗಿಗಳಿಗೆ 24/7 ಕಾಲತಜ್ಞರ ಆರೈಕೆಯಲ್ಲಿ ಅತ್ಯುತ್ತಮವಾದ ಸೇವೆಯನ್ನ ನೀಡುತ್ತಿದ್ದಾರೆ. ಇದಕ್ಕೆ ಡಾಕ್ಟರ್ ಶಕುಂತಲಾ ಯು ಪೂಜೇರಿ ಎಂಡಿ ಹಾಗೂ ಡಾಕ್ಟರ್ ಶಿವಕುಮಾರ್ ಯು ಪೂಜೇರಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಇವರಿಂದ ಮುಂಜಾನೆ 10:30 ಮಧ್ಯಾಹ್ನ 2:30 ಸಾಯಂಕಾಲ 5:30 to 8:30 ಅವಧಿಯಲ್ಲಿ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಅಲ್ಲದೆ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸೆ ಬಂಜೇತನ ನಿವಾರಣಾ ಕೇಂದ್ರ ಅಲ್ಟ್ರಾಸೌಂಡ್ ತಪಾಸಣೆ ಅತ್ಯಾಧುನಿಕ ಸುಸಜ್ಜಿತ ಆಪರೇಷನ್ ಥಿಯೇಟರ್ ಉದರ ದರ್ಶಕ ಮತ್ತು ಗರ್ಭಾಶಯ ದರ್ಶಕ ಚಿಕಿತ್ಸೆ ಉದರ ಶಸ್ತ್ರ ಚಿಕಿತ್ಸೆ ಔಷಧಿ ಚಿಕಿತ್ಸೆ ಮತ್ತು ಐಸಿಯು ಮಕ್ಕಳ ಚಿಕಿತ್ಸೆ ನೋವುರಹಿತ ಹೆರಿಗೆ ಪ್ರಯೋಗಾಲಯ ಫಾರ್ಮಸಿ ಎಕ್ಸ್ರೇ ಡಿಲಕ್ಸ್ ರೂಮುಗಳು ಸೆಮಿ ಪ್ರೈವೇಟ್ ರೂಮುಗಳು ಆರೋಗ್ಯ ವಿಮೆ ಸ್ಕೀಮ್ಗಳು ಲಭ್ಯ. ಸಂಪರ್ಕಕ್ಕಾಗಿ ಕರೆ ಮಾಡಿ 08352353990 ಮೊಬೈಲ್ ನಂಬರ್ 8073685482 ಸ್ಥಳ ಶ್ರೇಯಾ ಹಾಸ್ಪಿಟಲ್ ಭಾವಸಾರ ನಗರ ಜೈಲ್ ರೋಡ್ ಮಾನಸ ರೆಸಿಡೆನ್ಸಿ ಗೇಟ್ ಎದುರುಗಡೆ ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.